ಈ ವಿಡಿಯೋ ಯಡಿಯೂರಪ್ಪನ ಮಗ ವಿಜೇಂದ್ರ ಅವ್ರಿಗೆ, ರಾಜ್ಯಾಧ್ಯಕ್ಷರು BJP ಅವ್ರಿಗೆ. ಅಧ್ಯಕ್ಷ ಹೆಂಗಿದ್ದೀರಾ? ಅದೇ ಹೇಳ್ತಾ ಇದ್ದೆ, ಕರ್ನಾಟಕಕ್ಕೆ ಹಿರಿಯರೇ ಸಪ್ರೇಟಾಗಿ ನಮ್ಮ ಸಂಸ್ಥೆ ಈಗ ಶಿವಮೊಗ್ಗದ ಸಪ್ರೇಟಾಗಿ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಭ್ರಷ್ಟ MLA MP ಅಧಿಕಾರಿಗಳನ್ನು ಎಕ್ಸ್ಪೋಸ್ ಮಾಡೋವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಜೇಂದ್ರ ಅವರೇ. ಬಟ್ ತುಂಬ ಫನ್ನಿ ಅಂತಂದರೆ, ಆ ಶಿವಮೊಗ್ಗ ಜಿಲ್ಲೆ ಎತ್ಕೊಂಡ್ರೆ ಅಬ್ಬಾ ಇಬ್ಬರು ಕುಳುಗಳು ಬರ್ತಾರೆ ವಿಜೇಂದ್ರ ಅವರೇ, ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಪಾದಯಾತ್ರೆ ಮಾಡೋಕ್ಕೆ ನಮಗೆ. ಓಕೆ, ಖಂಡಿತ ನಮ್ಗೆ ಅಷ್ಟು ಜನ ಕರ್ಕೊಂಬರೋ ಕೆಪಾಸಿಟಿ ಇಲ್ಲ, ಬಟ್ ಪಾದಯಾತ್ರೆ ಬೇಕೇ ಬೇಕಾಗುತ್ತೆ. ಎಸ್ಪೆಷಲಿ ಆ ಶಿವಮೊಗ್ಗ ಜಿಲ್ಲೆದು, ಆಮೇಲೆ ಈ ಏನೋ ಈ ಚನ್ನಪಟ್ಟಣ ಮತ್ತು ನಮ್ಮ ಇದಿದೆಯಲ್ಲ ಏನೋ ರಾಮನಗರ, ಆ ಜಿಲ್ಲೆ ಸಂಬಂಧಪಟ್ಟಂಗೆ ಇದಕ್ಕೆ ನಿಮ್ಮ ಪಾದಯಾತ್ರೆ ಸಪೋರ್ಟ್ ಬೇಕಾಗುತ್ತೆ. ಯಾಕಂದರೆ ಅಂಥ ಕುಳಗಳು ಅಷ್ಟು ಅಕ್ರಮ ಆಸ್ತಿ ಮಾಡಿಟ್ಟಿದ್ದಾರೆ. ಓಕೆ, ಏನೇ ಸ್ನೇಹಿತರೆ, ಕರ್ನಾಟಕ ವಿಜಯೇಂದ್ರ ಸ್ಪೆಷಲ್, ಶಿವಮೊಗ್ಗ ಸ್ಪೆಷಲ್, ರಾಮನಗರ ಚನ್ನಪಟ್ಟಣ ಸ್ಪೆಷಲ್. ಓಕೆ, ಏನು ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ಪಬ್ಲಿಷ್ ಆದಾಗ ಗೊತ್ತಾಗುತ್ತೆ. ಒಂದಂತೂ ನಿಜ ಸ್ನೇಹಿತರೆ, ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಅಂತಂದರೆ, ನಮ್ಮಂಥ 6 ಕೋಟಿ ಜನ ಇರೋದು ಓಟ್ ಹಾಕೋಕ್ಕೆ, ಟ್ಯಾಕ್ಸ್ ಕಟ್ಟೋಕ್ಕೆ, ಗೂಬೆ ಮಾಡಿದ್ರೆ ಗೆಣಸು ತಿನ್ಕೊಂಡು ಇವ್ರು ಮಾತು ಕೇಳೋಕ್ಕೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕದ ಮಣ್ಣಲ್ಲೂ ಸಹ ಬುದ್ಧಿ ಇರೋವಂಥವ್ರು, ಪವಿತ್ರವಾದಂಥ ಮನಸ್ಸಿಟ್ಕೊಂಡಿರೋರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡೋವಂಥವ್ರು, ಆಮೇಲೆ ಅವ್ರದೇ ಆದಂಥ ತಾಕತ್ತು ಬೆಳೆಸ್ಕೊಂಡಿರೋಂಥ ಜನ ಇದ್ದಾರೆ, ಕಾನೂನು ಗೊತ್ತಿರೋ ಇದ್ದಾರೆ ಅಂತ ಈಗ ಭ್ರಷ್ಟ ಹೇಳ್ತೀನಲ್ಲ, ಒಂದು ಫೇಸ್ ಮಾಡ್ತಾರೆ ಇವರು, ಇಲ್ಲ ಓಡೋಗ್ತಾರೆ. ಪಬ್ಲಿಷ್ ಆದಮೇಲೆ ಎಷ್ಟೋ ಜನ ಓಡೋಗ್ತಾರೆ, ಬರೆದಿಟ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ಒಂದು ಹಾಡು ಹೇಳಬೇಕು ಅನಿಸ್ತದೆ. ತಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ. ಯಾಕೆ ಹಾಡು ಹೇಳಿಸ್ಬೇಕಾಯ್ತು ಅನಿಸಿದ್ರೆ, ಏನೋ ಈ ಕರ್ನಾಟಕಕ್ಕೆ ಒಂದು ಒಳ್ಳೇದು ಮಾಡಬೇಕು ಅನ್ನಿಸ್ತಾ ಇದೆ. ಯಾವ ಲೋಕಾಯುಕ್ತ, ಯಾವ ಪೊಲೀಸು, ಯಾವ ಸಿಸ್ಟಮ್, ಯಾವ ಗೌರ್ಮೆಂಟ್ ಮಾಡಿದಿರೋ ಒಂದು ಕೆಲಸನ, ಒಂದು ಕರ್ನಾಟಕ ವಿಕಿಲಿಕ್ಸ್ ಅನ್ನೋ ಸಂಸ್ಥೆ ಕರ್ನಾಟಕದಲ್ಲಿರುವಂಥ MLA MP ಭ್ರಷ್ಟ MLA MPಗಳ ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದೆ. ಅದನ್ನು ಪಬ್ಲಿಕ್ ಡೊಮೈನಲ್ಲಿ ಎಕ್ಸ್ಪೋಸ್ ಆಗುತ್ತೆ ಕೆಲವೇ ದಿನಗಳಲ್ಲಿ, ಕ್ಷಣಗಣನೆ. ಓಕೆ, ಆ್ಯಂಡ್ ಇದರಲ್ಲಿ ಏನೋ JDS BJP ಪಟ್ಟಿ ಮೊದಲಿರ್ತದೆ. ಕಾಂಗ್ರೆಸ್ ವಿಚಾರವನ್ನು JDS ಕಾಂಗ್ರೆಸ್ಗೆ ಬಿಟ್ಟುಬಿಡ್ತೀವಿ, ನಾವು ಕಾಂಗ್ರೆಸ್ ಅವ್ರನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ, ನೀವಿದ್ದೀರಾ ಆ ಪೊಸಿಷನ್, ನೀವು ನಿಮ್ಮ ಕೆಲಸ ಮಾಡಿ, ನಾನು ಕಾಂಗ್ರೆಸ್ನ ಮುಟ್ಟಕ್ಕೆ ಹೋಗಲ್ಲ. JDS ಆ್ಯಂಡ್ BJP ಅವರ ಸಂಪೂರ್ಣ ಮಾಹಿತಿಯನ್ನು, ಭ್ರಷ್ಟ MLA MPಗಳ ಮಾಹಿತಿಯನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನಿಮ್ಮ IB, ನಿಮ್ಮ ರಾ, ನಿಮ್ಮ ಇಂಟೆಲಿಜೆನ್ಸಿ, ನಿಮ್ಮ ಪೊಲೀಸ್ ಎಲ್ಲದನ್ನು ಉಪಯೋಗಿಸಿ, ಓಕೆ, ಟೆಕ್ನಾಲಜಿನ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ಒಂದು, ಎರಡನೇದಾಗಿ ಬರೀ ಇದರಲ್ಲಿ MLA MPಗಳ ಭ್ರಷ್ಟ ಆಗಲ್ಲ, ಕರ್ನಾಟಕದ ಭ್ರಷ್ಟ ಓಕೆ ಅಧಿಕಾರಿಗಳ ಮಾಹಿತಿ ಕೂಡ ಕಲೆ ಹಾಕಿದೆ. ಇಟ್ಸ್ ಆಲ್ರೆಡಿ ಇನ್ ದ ಬ್ಯಾಕ್ಗ್ರೌಂಡ್. ಸಮಯ ಸಮಯ ಬಂದಾಗ ಸ್ಲ್ಯಾಬ್ ವಯಸ್ಸಲ್ಲಿ ಅವ್ರನ್ನೂ ಕೂಡ ಎಕ್ಸ್ಪೋಸ್ ಮಾಡ್ತೇವೆ. ಓಕೆ, ಯಾಕಂತಂದರೆ ಈ MLA MPಗಳು ಆಟ ಆಡ್ತಿರೋದು ಅಧಿಕಾರಿಗಳನ್ನ ಇಟ್ಕೊಂಡು, ಭ್ರಷ್ಟ ಅಧಿಕಾರಿಗಳನ್ನ. ಓಕೆ, ತಂಗಾಳಿಯಲ್ಲಿ ಬಂದೆ. ಗುಡ್ ಮಾರ್ನಿಂಗ್ ಕರ್ನಾಟಕ, ತುಂಬ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು, ಒಂದು 5 ವಿಡಿಯೋಸನ್ನು ನಮ್ಮ ಕರ್ನಾಟಕ ವಿಕಿಲೀಕ್ಸಲ್ಲಿ ಪಬ್ಲಿಷ್ ಮಾಡಿದ್ದೇವೆ. ಇಲ್ಲಿ ಆ ಸಂಪೂರ್ಣ ವಿಡಿಯೋ ಹಾಕ್ಲಿಕ್ಕೆ ಇಲ್ಲಿ ಬರೀ 1 ನಿಮಿಷ ಬರೋದು, ಹಾಗಾಗಿ ಸಂಪೂರ್ಣ ವಿಡಿಯೋಸು ನಮ್ಮ ವಿಕಿಲೀಕ್ಸಲ್ಲಿದೆ. ಆಮೇಲೆ ಒಂದಷ್ಟು ಈಗ ಮೋಸ್ಟ್ಲಿ ನಿಮ್ಮ ವಾಟ್ಸಪ್ಗೆ ರೀಚ್ ಆಗುವಂಥ, ಬ್ರಾಡ್ಕಾಸ್ಟ್ ಮಾಡುವಂಥ ಕೆಲಸವನ್ನು ಬ್ಯಾಕ್ ಎಂಡ್ ಮಾಡ್ತಾ ಇದೆ. ಐ ಥಿಂಕ್ ನಿಮಗೆ ಶಾರ್ಟಲ್ಲಿ ಸಿಗುತ್ತೆ ಆ ವಿಡಿಯೋಗಳು. ಸ್ವಲ್ಪ 3 ಮಿನಿಟ್ಸ್ ಇದರಿಂದ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಓಕೆ, ಬಟ್ ಈಗ ಒಂದು ಹಾಡು ಹೇಳ್ಬಿಡ್ತೀನಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಹಾಸೆಯೂ ತುಂಬಿದೆ ನನ್ನಲಿ ನನ್ನಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ. ಥ್ಯಾಂಕ್ ಯು. ಓಕೆ, ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈ ಒಂದು ವಿಡಿಯೋ ಅರ್ಪಣೆ. ನೀವೆಲ್ಲ ಏನು ಅನ್ಕೊಂಡಿದ್ದೀರಾ ಅಂತಂದರೆ, ಕುಮಾರಸ್ವಾಮಿ ಅವರೇ, ನಮ್ಮ ಜೇಬಲ್ಲೇ ತಮ್ಮ ಡ್ರೈವ್ ಇದೆ, ನಾವೇ ಇನ್ಫಾರ್ಮೇಷನ್ ಪ್ರೊವೈಡರ್ಸು, ಒಬ್ಬ CM ಆದಮೇಲೆ ಕನಿಷ್ಠ ಏನಿಲ್ಲ ಅಂತಂದ್ರು ಒಂದು 15-20 ಲಕ್ಷ ಜನ ಅಧಿಕಾರಿಗಳ ನೆಟ್ವರ್ಕು ನಿಮ್ದು ಇರ್ತದೆ. ಕನಿಷ್ಠ ಏನಿಲ್ಲ ಅಂದ್ರೆ 5 ಲಕ್ಷ ಜನ ಆದರೂ ನಿಮಗೆ ನೆಟ್ವರ್ಕ್ ಮಾಡೋಂಗೆ ಆ ಒಂದು CM ಪೋಸ್ಟ್ ಬಂದಾಗುತ್ತೆ, ದೊಡ್ಡ ವಿಚಾರ ಅಲ್ಲ. ವಿತೌಟ್ ಬೀಯಿಂಗ್ ಎ CM PM ಅಥವಾ ಒಬ್ಬ MLA ಸಹ ಅಲ್ಲ, ಒಬ್ಬ ಕೌನ್ಸಿಲರ್ಸ್ ಅಲ್ಲ, ವಿತೌಟ್ ದಟ್ ನಾವು ಓಕೆ ಕರ್ನಾಟಕದಲ್ಲಿರುವಂಥ ಕದೀಮ MLA MPಗಳ ಮಾಹಿತಿಯನ್ನು ಒಂದು ಸಂಸ್ಥೆ ಕಲೆ ಹಾಕಿದೆ. ಆಮೇಲೆ
ನಿಮ್ಮ ಐಬಿ, ನಿಮ್ಮ ರಾ, ನಿಮ್ಮ ಇಂಟೆಲಿಜೆನ್ಸ್, ಪೊಲೀಸ್, ಸಿಟಿ ಇಂಟೆಲಿಜೆನ್ಸ್ ಯಾರ ಹತ್ರ ಇಲ್ದಿರೋಂಥ ಮಾಹಿತಿ ಸಹ ನಾವು ಕಲೆ ಹಾಕಿದ್ವಿ, ನಮ್ಮ ಟೀಮ್ ಕಲೆ ಹಾಕಿದೆ, ಅದನ್ನು ಶೀಘ್ರದಲ್ಲೇ ಪಬ್ಲಿಷ್ ಮಾಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನು ಅಂತಂದರೆ, ಮೊದಲು BJP ಒಂದು ಡಜನ್ MLAಗಳ ಏನು ಅಕ್ರಮಗಳಿದೆ, ಆಸ್ತಿಗಳಿದೆ, ಪಬ್ಲಿಷ್ ಮಾಡೋಣ ಅಂತ. ಬಟ್ ನಿನ್ನೆ ನೋಡಿದ ವಾತಾವರಣದಲ್ಲಿ ಮೊದಲು ಕುಮಾರಸ್ವಾಮಿ ಅವರ ವಿಚಾರಗಳನ್ನೇ ಪಬ್ಲಿಷ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಕುಮಾರಸ್ವಾಮಿ ಅವರೇ, ಇದನ್ನು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಓಕೆ, ಕ್ಷಣಗಣನೆ, ಓಕೆ. ಆಮೇಲೆ ನಾವು ನಿಮ್ಮ ಥರ ಜಬ್ಬಲಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಓಕೆ, ಆಟ ಆಡ್ಸೋಕೆ ಹೋಗಲ್ಲ, ಬ್ಲ್ಯಾಕ್ಮೇಲ್ ಮಾಡೋಕೆ ಹೋಗಲ್ಲ. ನಾವು ನೇರವಾಗಿ ಕರ್ನಾಟಕದ 6 ಕೋಟಿ ಕನ್ನಡಿಗರ ಮಧ್ಯೆ ಅದನ್ನು ಇಡ್ತೀವಿ. ನಾವು ನ್ಯಾಯಾಲಯದಲ್ಲೂ ಅದನ್ನು ಫೈಲ್ ಮಾಡೋಕೆ ಹೋಗಲ್ಲ. ವಿ ವಿಲ್ ಪುಟ್ ಇನ್ ಪಬ್ಲಿಕ್ ಡೊಮೈನ್ ಟೆಕ್ನಾಲಜಿ, ಒಂದು ವಾಯ್ಸ್ ಕಮಾಂಡಲ್ಲಿ ಎಲ್ಲ ಪಬ್ಲಿಷ್ ಆಗುತ್ತೆ.